ನೀನು ನೋಡ್ತಾ ಇದ್ದೀರಾ ಸಿನಿಮಾ ಹಂಗಾಮ ಪ್ರತಿ ವಾರ ವೀಕೆಂಡ್ ಅಲ್ಲಿ ಒಬ್ಬ ತಾರೆಯ ಜೊತೆಗೆ ನಾವಿರ್ತೀವಿ ಆ ವಾರ ರಿಲೀಸ್ ಆದಂತಹ ಸಿನಿಮಾದ ಟೀಮ್ ಜೊತೆಗೆ ಇರ್ತೀವಿ ನಿಮ್ಗೆಲ್ಲ ಗೊತ್ತೇ ಇದೆ ನೆಚ್ಚಿನ ತಾರೆಯನ್ನ ಭೇಟಿ ಮಾಡುವಂತಹ ಕಾರ್ಯಕ್ರಮ ಅಭಿಮಾನಿಗಳು ಅವ್ರ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಎಸ್ ಈ ವಾರ ನೀವು ಒಬ್ಬ ಅಚ್ಚುಮೆಚ್ಚಿನ ತಾರೆಯನ್ನೇ ಭೇಟಿ ಮಾಡ್ತಾ ಇದ್ದೀರಾ ಇವರು ಪಂಚಭಾಷಾ ತಾರೆ ನಮ್ಮ ಸ್ಟುಡಿಯೋದಲ್ಲಿ ಇದಾರೆ ಇವರು ನಿಜವಾಗ್ಲು ಕಂಡ್ರಿ ಹೀರೋಗಳಿಗೆ ಎದುರುಗಡೆ ನಿಂತ್ಕೊಂಡ್ರೆ ಅಯ್ಯೋ ಅವ್ರು ನಮ್ಮ ನುಂಗಾಕ್ ಬಿಡ್ತಾರ್ರಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳೇ ಹೇಳಿದ್ದಾರೆ ಈ ನಟಿಯ ಬಗ್ಗೆ ಯಾರಂತ ನೀವು ಆಗ್ಲೇ ಗೆಸ್ಟ್ ಮಾಡಿರ್ತೀರಾ ಎಸ್ ಅದು ಬೇರೆ ಯಾರು ಅಲ್ಲ ನಟಿ ಪ್ರಿಯಮಣಿ ಪ್ಲೀಸ್ ವೆಲ್ಕಮ್ ಪ್ರಿಯಮಣಿ ಅವರಿಗೆ ಕ್ಯಾಂಕ್ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಇವತ್ತು ನಿಮ್ಮ ಜೊತೆ ನಮ್ಮ ನಿಮ್ಮ ಫ್ಯಾನ್ಸು ಇದ್ದಾರೆ ಫಿಲ್ಮ್ ನೋಡ್ಕೊಂಡು ಬಂದು ಪ್ರಶ್ನೆಗಳನ್ನೂ ಕೇಳೋರು ಇದ್ದಾರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಪ್ರಿಯಮಣಿ ಅಂದಿದ ತಕ್ಷಣ ಎಲ್ಲರೂ ಯೋಚನೆ ಮಾಡ್ತಾರೆ ಅವರು ತಮಿಳ್ ಆಕ್ಟ್ರೆಸ್ ಇರ್ಬೋದು ಅಂತ ಇಲ್ಲ ಮಲಯಾಳಂ ಇರ್ಬೋದು ಅಂತ ಇಲ್ಲ ತೆಲುಗು ಇರ್ಬೋದು ಅಂತ ಇಲ್ಲ ಕನ್ನಡನೂ ಇರ್ಬೋದು ಏನೋ ಅಂತ ಡೌಟಲ್ಲಿರೋರು ಇದ್ದಾರೆ ಬಟ್ ನಮಗೆ ಗೊತ್ತಿರೋ ಹಾಗೆ ಪಕ್ಕ ಬೆಂಗಳೂರು ಹುಡುಗಿ ಪ್ರಿಯಮಣಿಯವರು ನಮ್ದು ನೇಟಿವ್ ಇಸ್ ಪಾಲಕಾಡ್ ವಿಚ್ ಇಸ್ ಇನ್ ಕೇರಳ ಬಟ್ ನಾನು ಹುಟ್ಟು ಬೆಳೆದಿದೆ ಬೆಂಗಳೂರಲ್ಲಿ ಓದಿದ್ದು ಇದೆಲ್ಲ ಎಲ್ಲ ಓದಿದ್ದು ಬ್ಯಾಂಗ್ಳೂರಲ್ಲೇ ಅದೇ ನಿಮ್ಮ ಕನ್ನಡ ನೋಡಿದ ತಕ್ಷಣ ಗೊತ್ತಾಗುತ್ತೆ ಪಕ್ಕಾ ಬೆಂಗಳೂರು ಹುಡುಗಿ ಅಂತ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂಡ್ ಪ್ರಿಯಮಣಿ ಅವರ ಆಟಿಟ್ಯೂಡ್ ನೋಡಿದಾಗ ಪ್ರತಿ ಸಾರಿ ಕೂಡ ತುಂಬಾ ಡೇರಿಂಗು ತುಂಬಾ ಬೋಲ್ಡ್ ಆಗಿ ಇರ್ತಾರೆ ಸೊ ಇದೇನಾ ಪ್ರಿಯಮಣಿ ಅಥವಾ ಬೇರೆ ಇನ್ನೇನು ನೋ ನೋ ದಿಸ್ ಇಸ್ ಮೀ ಓನ್ಲಿ ಬಿಕಾಸ್ ಐ ತಿಂಕ್ ಚಿಕ್ಕ ವಯಸ್ಸಿಂದ ನನಗೆ ಅಭ್ಯಾಸ ಬಿಕಾಸ್ ಹಾಫ್ ದ ಟೈಮ್ ನನಗಿರೋ ಫ್ರೆಂಡ್ಸ್ ಎಲ್ಲ ಹುಡುಗ್ರೆ ಹುಡುಗಿರ್ ಯಾರು ಅಷ್ಟು ನನ್ನ ಫ್ರೆಂಡ್ಸ್ ಐ ಟ್ ನೋ ಮೇ ಬಿ ಚಿಕ್ಕ ವಯಸ್ಸಿಂದ ಅಷ್ಟು ಹುಡುಗಿರಷ್ಟು ಫ್ರೆಂಡ್ಸ್ ಇರ್ಲಿಲ್ಲ ಎಲ್ಲಾ ಹುಡುಗ್ರೆ ಹುಡುಗರ ಜೊತೆ ಕ್ರಿಕೆಟ್ ಆಡೋದು ಲಗೋರಿ ಅಂತ ಹೇಳ್ತೀವಲ್ಲ ಅದ ಆಡೋದು ಹೈಡ್ ಅಂಡ್ ಸೀಕ್ ಆಡೋದು ಕ್ರಿಕೆಟ್ ಆಡೋದು ಸೊ ಇಡೀ ಚಿಕ್ಕ ವಯಸ್ಸಿಂದಾನೇ ಹುಡುಗರೇ ನನ್ನ ಫ್ರೆಂಡ್ಸ್ ಮೊದಲಿಗೆ ದನ ಕಾಯೋನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಟೈಮ್ ಪ್ರಿಯಮಣಿ ಇಂತಹ ಒಂದು ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡಿರುವಂತದ್ದು ರಿಯಾಲಿಟಿ ಶೋ ಶೂಟ್ ಮಾಡ್ತಿರುವಾಗ ಯೋಗರಾಜ್ ಸರ್ ಬಂದ್ರು ಹೇಳಿದ್ರು ಈ ಫಿಲ್ಮ್ ಅಲ್ಲಿ ನೀವೇ ಬರಬೇಕು ಅಂತ ಈ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಡಿಟೇಲ್ ಆಗಿ ಸ್ಟೋರಿ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಐ ಲವ್ ದ ಕ್ಯಾರೆಕ್ಟರೈಸೇಷನ್

ಶೂಟ್ ಮಾಡಬೇಕು ಅಂದ್ರೆ ಇಡೀ ಸಿನಿಮಾ ನಾವು ನಕ್ಕೊಂಡು ಶೂಟ್ ಮಾಡಿದ್ವಿ ಅದು ಹೇಗೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಶಾರ್ಟ್ ಯೋಗರಾಜ್ ಸರ್ ಬಂದು ಕಟ್ ಹೇಳಿದ ತಕ್ಷಣ ನಾವಿಬ್ಬರು ನಕ್ಕೊಂಡು ನಾವು ಹೇಗ್ ಮಾಡಿದ್ವಿ ನಗ್ತಾ ಇದ್ವಿ ಅಂಡ್ ಇಡೀ ಶೂಟಿಂಗ್ ಐ ಥಿಂಕ್ ತುಂಬಾನೇ ಒಂದು ಜಾಲಿ ರೈಡ್ ಆಗಿತ್ತು ಅಂತ ಹೇಳ್ಬೋದು ವಿಜಯ್ ಅವ್ರ ಮೊನ್ನೆ ಲೈವ್ ಅಲ್ಲಿ ಹೇಳ್ತಾ ಇದ್ರು ಒನ್ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರಿಯಮಣಿಯವರು ಅದು ಹೆಂಗೆ ಎಷ್ಟು ಒಂದ್ಸರಿ ಹೇಳಿದ್ರೆ ಸಾಕು ಹಂಗೆ ಕ್ಯಾಚ್ ಮಾಡಿಬಿಡ್ತಾ ಇದ್ರು ಸಿಕ್ಕಾಬಟ್ಟೆ ಗ್ರಾಸ್ಪಿಂಗ್ ಪವರ್ ಸ್ವೀಟ್ ಆಫ್ ವಿಜಯ್ ಟು ಸೇ ದಟ್ ಬಟ್ ಫಿಲಮ್ ನೋಡಿದ ತಕ್ಷಣ ಈಗ ಅವ್ರದ ಒಂದು ಎಫರ್ಟ್ಲೆಸ್ ಆಕ್ಟಿಂಗ್ ನನಗೆ ಐ ಕುಡ್ ಔಟ್ ಬಿಕಾಸ್ ಆ ಅಲ್ಲಿ ಬರೋದು ಇಮಿಡಿಯೇಟ್ ಆಗಿ ಇಮೋಷ್ನಲ್ ಆಗೋದು ದನ ಕಾಯೋನು ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ದನ ಕಾಯೋನು ಅನ್ನೋ ಥರ ಲೈಕ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಟೈಟಲ್ಗೆ ನೀವು ಯಾವತ್ತಾದ್ರೂ ದನ ಕಾಯ್ದಿದ್ದೀರಾ ಹವ್ಯಾಸ ಇದಂದು ಲೈಫ್ ಮಾಡಿಲ್ಲ ಫಿಲಮಲ್ಲಿ ಹೇಗೆ ಮಾಡಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಬಟ್ ಮ್ಯಾಮ್ ಹೆಂಗಿತ್ತು ತುಂಬಾ ಭಯ ಭಯ ಅನಿಸ್ತು ಬಿಕಾಸ್ ಆ ಹೋರಿನೂ ಹಸುನು ನೋಡಿದ್ರೆ ಆ ಹೋರಿ ಎಸ್ಪೆಷಲಿ ಹಸು ವಾಸ್ ಓಕೆ ಎರಡು ಟ್ರೇನ್ ಆಗಿತ್ತು ಬಟ್ ಹೋರಿ ಎಸ್ಪೆಷಲಿ ವಿಜಯ್ ಅವ್ರ ಜೊತೆ ಇರೋ ಬುಲ್ ಅದು ತುಂಬಾ ನೋಡೋಕ್ಕೆ ಭಯ ಅದು ಒಂದ್ಸಲಿ ಬಂದ್ ಗುಮ್ಮತ್ತೆ ಏನ್ ಮಾಡುತ್ತೆ ಅಂತ ಯಾವ ಟೈಮಲ್ಲಿ ಏನ್ ಅಲ್ಲಿ ಇರುತ್ತೆ ಅಂತ ಯಾರಿಗೂ ಗೊತ್ತಲ್ಲ ಎಷ್ಟೊಂದ್ಸರಿ ಸಿನಿಮಾದಲ್ಲಿ ಮಾಡೋ ಎಲ್ಲ ಕ್ಯಾರೆಕ್ಟರ್ಸ್ ನಾವು ರಿಯಲ್ ಲೈಫ್ ಅಲ್ಲಿ ಮಾಡಿರಲ್ಲ ಆದ್ರೆ ಸಿನಿಮಾಗೋಸ್ಕರ ಎಕ್ಸ್ಪೀರಿಯನ್ಸ್ ಬರಕ್ಕೆ ಯು ಶುಡ್ ಗೋ ಥ್ರೂ ಇಟ್ ಬಿಕಾಸ್ ನಾನು ಹುಟ್ಬಿಲ್ ಬ್ಯಾಂಗ್ಳೂರಲ್ಲಿ ಸೊ ಇಸ್ ವೆರಿ ಕಮರ್ಷಿಯಲ್ ಪ್ಲೇಸ್ ನನಗೆ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳ್ಬೋದು ಹಾಲ್ ಕುರಿಯ ಗೊತ್ತಾ ಇಲ್ಲ ಪ್ರೇಮಿ ಇಲ್ಲ ಚಾಂಜೆ ಇಲ್ಲ ಅದ್ ಆತರ ಏನಾದ್ರು ಸೀನ್ ಇದ್ರು ನಾನು ಒಂದ್ ಹತ್ ಕಿಲೋಮೀಟರ್ ದೂರದೇ ಐದು ಇಲ್ಲ ಸರ್ ನಾನು ಮಾಡಲ್ಲ ದಯವಿಟ್ಟು ನನ್ ಮಾಡ್ಬೇಡಿ ಬೇರೆ ಯಾರಾದ್ರೂ ಮಾಡ್ಲಿ ನಾನ್ ಸೈಡ್ ಅಲ್ಲಿ ನಿಂತ್ಕೊಂಡು ಏನಾದ್ರೂ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಂತ ಒಂದ್ಸರಿ ದನಕಾಯಿ ನನ್ನ ಬೈ ಒಬ್ಬಯೋ ಬೈಗಳ ಏನಾದ್ರೂ ಹೇಳ್ಬೋದಾ ವಿಜಿ ಬೇಕು ವಿಜಿ ಇದ್ರೇನೆ ಆಯ್ತು ನಾನೇ ವಿಜಿ ಇಲ್ಲ ಅವ್ರು ಹೇಳೋದ್ರೆ ದನಕಾಯಿ ಅಂತಂದು ಅಂತ ಅಂಡ್ ಪ್ರಿಯಮಣಿಯವರು ದೇವ್ರವ್ರನ್ನೇ ಬುಡುಗ ಬುಡುಗುರು ಆ ಫಿಲ್ಮ್ ಮೂಲಕ ಸಿಂಗರ್ ಕೂಡ ಆಗಿದ್ರಿ ಚೋಯ್ಸು ಒಂದ್ ಬಿಟ್ಟು ನಿಮ್ಮ ಎಲ್ಲಾ ಅಭಿಮಾನಿಗಳಿಗೋಸ್ಕರ ಒಂದ್ ಬಿಟ್ಟು ಹಾಡ್ಬೋದು ನಾವು ದನ ಕಾಯೋರು ನಮ್ಮನ್ಯಾರು ಗುರು ಕಾಯೋರು